ಪ್ರಿಯ ವೀಕ್ಷಕರೇ ನಮಸ್ಕಾರ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಮೇಶ್ ಜಾರಕಿಹೊಳಿ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ನೇತೃತ್ವದ ಪ್ರತಿಭಟನೆ. ಕಬ್ಬನ್ ಪಾರ್ಕ್ ಠಾಣೆ ಎದುರು ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಏನು ರಮೇಶ್ ಜಾರಕಿಹೊಳಿ ಬಂಧನಕ್ಕೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅವರ ಮನೆ ಮುಂದೆ ಹೋದ್ರೆ ಭದ್ರತೆ ನಮ್ಮದು, ಪೊಲೀಸ್ ಇಡೀ ಪೊಲೀಸ್ ಇಲಾಖೆ ಅವರ ಕೈಗೊಂಬೆ ಅಂತ ಆಡ್ತಾ ಇದೆ. ನಾವು ಕೇಳೋದು ಒಂದೇ ಒಂದು, ರಮೇಶ್ ಜಾರಕಿಹೊಳಿನ ಅರೆಸ್ಟ್. ರಮೇಶ್ ಜಾರಕಿಹೊಳಿ ಹೇಳಿರುವಂಥ ಮಾತುಗಳು, ನಿನ್ನೆ ಅವರು ಆಡಿರುವಂಥ ಮಾತುಗಳು, ನಮ್ಮ ನಾಯಕರ ವಿರುದ್ಧ ಹೇಳಿರುವಂಥ ಮಾತು, ನೀವು ಅವ್ರು ಮಾತಾಡೋದು ನೂರು ಮಾಡಿದ್ರೆ ಅವ್ರು ಮಾಡಿದ್ರು ಅಂತ ಸಿಟಿಯಲ್ಲಿರೋದು ಯಾರು ಸರ್? ನೀವಲ್ವಾ? ಬಾಹುಬಲಿ ಪಿಕ್ಚರಲ್ಲೇ ಅಂತ ಎಡಿಟಿಂಗ್ ಬಂದಿಲ್ಲ, ಅದನ್ನು ಎಡಿಟಿಂಗ್ ಅಂತ ನೀವು ಕೇಳಿದ್ರೆ ಏನು ನ್ಯಾಯ ಆಗುತ್ತೆ? ನಾವೇನು ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರೋರು? ಯಾರ ಕೈಯಲ್ಲಿ ಎಷ್ಟು ಎಡಿಟಿಂಗ್ ಮಾಡೋಕ್ಕಾಗುತ್ತೆ ಅಂತ ನಮಗೂ ಗೊತ್ತು. ಅಮೇರಿಕದಲ್ಲಿ ಹೋದರೂ ಇಂಥ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಮತ್ತೆ ನಮ್ಮ ಇಂಡಿಯಾದಲ್ಲಿ ಆಗುತ್ತೆ. ಆ ಸೀರಿಯಲ್ ಮಾಡಿರೋದು ರಮೇಶ್ ಜಾರಕಿಹೊಳಿ ತಾನೇ, ಅವ್ರು ತಾನೇ ಅದಕ್ಕೆ ಕೊಣೆ. ಅದರಲ್ಲಿ ಬೇರೆ ಯಾರು ಬಂದು ಏನು ಮಾಡೋಕ್ಕಾಗಿಲ್ಲ, ನಮ್ಮ ನಾಯಕರನ್ನು ಅವ್ರು ಹೋಗಿ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿಕೊಟ್ಟ ಅಂಥದ್ದು ಯಾವುದೇ ಘಟನೆ ನಡೆದಿಲ್ಲ. ನಡೆದಿರೋದು ಅವ್ರ ಸ್ವಯಕ್ತಿಯಿಂದ ಅವ್ರು ಮಾಡಿರೋದು, ಅವ್ರು ಮಾಡಿರೋದು ಆ ಮಹಿಳೆ ಮೇಲೆ ಅನ್ಯಾಯ. ಅವ್ರಿಗೆ ಕೆಲಸ ಕೊಡಿಸ್ತೀನಿ ಅಂತ ಅವ್ರನ್ನ ಚೀಟ್ ಮಾಡಿರೋದು ಆ ವ್ಯಕ್ತಿ. ಅವ್ರ ಮೇಲೆ ಆ್ಯಕ್ಷನ್ ತಗೊಂಡೆ, ಅವ್ರನ್ನ ಅರೆಸ್ಟ್ ಮಾಡಿದೆ. ನೀವು